ஸ்ரீ குரு பசவலிங்காய நமஹ. ஓம் நம சிவாய. பசவ டிவிய வீக்ஷக பந்தவர்களே, நம்ம பக்திபூர்வக நமஸ்காரங்கள். ஷரணு ஷரணார்த்தி பந்துகளே, நாம் அஷ்டாவரணங்களில் ஒன்றாத லிங்கத பற்றி நாம் மாட்டாடுதா இத்தீவி. ಕಳೆದ ಸಂಚಿಕೆಯಲ್ಲಿ ಲಿಂಗದ ವಿಚಾರವಾಗಿ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಲಿಂಗವನ್ನು ನಮ್ಮ ಶರಣರು ಯಾಕೆ ಕೊಟ್ಟರು, ಅದರಲ್ಲಿ ಏನು ವಿಜ್ಞಾನ ಅಡಗಿದೆ, ಜೀವಾತ್ಮ ಮತ್ತು ಪರಮಾತ್ಮನನ್ನು ಹೇಗೆ ನಾವು ಕೂಡಬೇಕು, ಸಂಗಮ ಮಾಡಬೇಕು ಲಿಂಗದಲ್ಲಿ ಎಂಬುದಾಗಿ ನಾವು ತಿಳ್ಕೊಂಡಿದ್ದೀವಿ. ಮತ್ತು ಲಿಂಗದ ಆಕಾರ ಯಾವ ರೀತಿ, ಇದೇ ರೀತಿ ಯಾಕೆ ಕೊಟ್ಟರು, ಇದು ಲಿಂಗ ನಮಗೆ ಅಂಡ ಆಕಾರದಲ್ಲಿ ಯಾಕೆ ಕೊಟ್ಟರು, ಕಪ್ಪು ಯಾಕೆ ಇರಬೇಕು, ಇದು ಕಪ್ಪು ಕಂತೆಯೇ ಹೇಗೆ ಆಗಬೇಕು, ಕಪ್ಪು ಬಣ್ಣನೇ ಏನಕ್ಕೆ ಆಗಬೇಕು ಎಂಬುದಾಗಿ ಇವೆಲ್ಲವನ್ನು ಕೂಡ ನಾವು ಕಳೆದ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈಗ ನಾವು ಲಿಂಗದ ಬಗ್ಗೆ, ಲಿಂಗ ಯಾಕೆ ಬೇಕು ಅಂತ ಗೊತ್ತಾಯಿತು, ಅದರ ಬಣ್ಣ ಕಪ್ಪು ಅಂತ ಗೊತ್ತಾಯಿತು, ಅವು ಏನೇನು ಧಾತುಗಳು ಅದಕ್ಕೆ ಹಾಕ್ತಾರೆ, ಗಿಡಮೂಲಿಕೆಗಳು ಹಾಕ್ತಾರೆ ಅಂತ ಗೊತ್ತಾಯಿತು, ಚಂದ್ರಕಾಂತ ಶಿಲೆಯನ್ನು ಏನಕ್ಕೆ ಬಳಸ್ತಾರೆ ಅಂತಲೂ ಗೊತ್ತಾಯಿತು. ಈಗ ಆ ಲಿಂಗ ತಯಾರಿಕಾ ವಿಧಾನ ನಮಗೆ ಗೊತ್ತಾಗಬೇಕಲ್ಲ, ಅದರ ಸೈಜ್ ಏನಿರಬೇಕು, ಅದರ ಬಳಕೆ ಹೇಗೆ ಮಾಡಬೇಕು, ಅದನ್ನು ತಯಾರು ಮಾಡುವಂಥ ವಿಧಾನಗಳೇನು ಎಂಬುದನ್ನು ನಾವೊಂದು ಸ್ವಲ್ಪ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈಗ ಲಿಂಗ, ಲಿಂಗ ನಮ್ಮಲ್ಲಿ ಕೆಲವರು ಸಣ್ಣ ಲಿಂಗಗಳನ್ನು ಉಪಯೋಗಿಸ್ತಾರೆ. ಯಾಕೆ ಅಂತಂದರೆ ಆ ಕರಡಿಗೆ ಅವರು ಏನು ಉಪಯೋಗಿಸ್ತಾರಲ್ಲ, ಆ ಬೆಳ್ಳಿ ಆ ಕರಡಿಗೆಗೆ ಇಡಿಸೋವಷ್ಟು ಸಣ್ಣ ಲಿಂಗವನ್ನು ಉಪಯೋಗಿಸ್ತಾರೆ. ಆದರೆ ಅದನ್ನು ಸಾಂಕೇತಿಕವಾಗಿ ನಾವು ಪೂಜೆಗೆ ಬಳಸ್ಬೋದಷ್ಟೇ, ಪೂಜೆಗೆ ಒಂದು ಸಾಂಕೇತಿಕವಾಗಿ ಪೂಜೆಗೆ ಬಳಸ್ಬೋದು, ಅದರಿಂದ ಏನು ಶಿವಯೋಗಕ್ಕೆ ಏನು ಪ್ರಯೋಜನ ಆಗೋದಿಲ್ಲ. ಈ ಶಿವಯೋಗಕ್ಕೆ ಏನೇನು ಪ್ರಯೋಜನ ಆಗೋದಿಲ್ಲ, ಸುಮ್ಮನೆ ಪೂಜೆ ಮಾಡೋದು, ಅದರೊಳಗಡೆ ಇಟ್ಕೊಳ್ಳೋದು, ಈ ಥರ ಆಗ್ಬಿಡುತ್ತೆ. ಹಿಂದಿನವರು, ತುಂಬ ಹಿಂದಿನವರು ಏನು ಮಾಡ್ತಾಯಿದ್ರು ಅಂತಂದರೆ, ನಮ್ಮ ಶರಣರುಗಳೆಲ್ಲ ಕರಡಿಗೆಗಳನ್ನು ಯಾರೂ ಉಪಯೋಗಿಸಿಲ್ಲ. ಯಾಕೆ ಅಂತಂದರೆ ಅದರಲ್ಲಿ ನಮಗೆ ಶಿವಯೋಗಕ್ಕೆ ಬೇಕಾಗುವಂತಹ ಗಾತ್ರದ ಲಿಂಗವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಿಂಗಾಗಿ ಅವರು ಬಟ್ಟೆಯಲ್ಲಿ ಕಟ್ಕೊಂಡು ಕತ್ತಿಗೆ ಹಾಕ್ಕೊಂಡ್ಬಿಡ್ತಾಯಿದ್ರು, ಬಟ್ಟೆಯಲ್ಲಿ ಸುತ್ತಕೊಂಡು ಕತ್ತಿಗೆ ಹಾಕ್ಕೊಳ್ತಾ ಇದ್ದರು. ನಂತರ ದಿನಗಳಲ್ಲಿ ಈ ಭಕ್ತರು ಅದಕ್ಕೆ ಚೀಲಗಳನ್ನು ಇಟ್ಕೊಂಡಿದ್ದಾರೆ, ಲಿಂಗ ಚೀಲಗಳನ್ನು ಇಟ್ಕೊಂಡಿದ್ದಾರೆ, ಆ ಲಿಂಗ ಚೀಲದಲ್ಲಿ ಇಟ್ಕೊಳ್ತಾರೆ. ಈ ಕರಡಿಗೆಯಲ್ಲಿ ಇಟ್ಕೊಳ್ಳುವಂಥದ್ದು ಅದು ಸಾಂಕೇತಿಕ ಲಿಂಗಗಳು, ಸಾಂಕೇತಿಕ ಲಿಂಗಗಳು, ಏನೇನು ಪ್ರಯೋಜನ ಇಲ್ಲ. ನಮ್ಮ ಹತ್ರ ಬೆಳ್ಳಿ ಕರಡಿಗೆ ಇದೆ ಅಂತ ತಿಳ್ಕೊಂಡು ನಾವು ಆ ಬೆಳ್ಳಿ ಕರಡಿಗೆಯನ್ನು ನೋಡಿಸ್ಕೊಳಕ್ಕೆ ನಾವು ಇಟ್ಕೊಳ್ಬೋದು ಅಷ್ಟೇ, ಆದರೆ ಶಿವಯೋಗಕ್ಕೆ ಅದು ಏನೇನು ಪ್ರಯೋಜನಕ್ಕೆ ಬರೋದಿಲ್ಲ. ಮತ್ತು ಪೂಜೆಗೂ ಅಷ್ಟೇ, ಅಲ್ಲಿ ಕೈನಲ್ಲಿ ಆ ಲಿಂಗವನ್ನು ಇಟ್ಟರೆ ಇಷ್ಟು ಪುಟಾಣಿ ಲಿಂಗ ಇರ್ತದೆ, ಅದು ಬಟಾಣಿ ಅಷ್ಟೇ ಇರ್ತದೆ ಇಟ್ಟು ಇಟ್ಕೊಳ್ಳಿ, ಅದನ್ನು ನಾವು ಇಟ್ಕೋತೀವಿ. ಆ ಪಕ್ಕದಲ್ಲಿ ಒಂದೆರಡು ಹೂವು ಇಟ್ಟರೆ ಅದು ಕಣ್ಣಿಗೆ ಕಾಣಿಸಲ್ಲ, ಆ ಲಿಂಗ ಎಲ್ಲೈತೆ ಅಂತ ಹುಡುಕರು ಸಿಕ್ಕಲ್ಲ. ಇದು ಸಾಂಕೇತಿಕ ಪೂಜೆನ ಹಂಗಾದರೆ, ಓ ಇದರೊಳಗೆ ಲಿಂಗ ಐತೆ ಅಂತ ನಾವು ತಿಳ್ಕೋಬೇಕು, ಕಣ್ಣಿಗೆ ಕಾಣಿಸ್ಬೇಕು ಅಂದರೆ ಹುಡುಕಬೇಕು ನಿಮ್ಮ ಆ ಹೂವಿನ ಮಧ್ಯೆ ಎಲ್ಲ ಐತೆ ಅಂತ ಅಲ್ಲ. ನಮಗೆ ಕಣ್ಣು ತುಂಬ ಲಿಂಗವನ್ನು ನಾವು ಆನಂದವಾಗಿ ನೋಡಬೇಕು, ಆನಂದ ಪಡಬೇಕು, ಆ ಲಿಂಗವನ್ನು ನೋಡಿ ನಾವು ಖುಷಿ ಬೀಳಬೇಕು. ಆ ಪರಮಾತ್ಮ ಬಂದು ನನ್ನ ಅಂಗೈಯಲ್ಲಿ ಕುಳಿತು ದರ್ಶನ ಕೊಡ್ತಾ ಇದ್ದೇನೆ ಅಂತ ನಾವು ಖುಷಿ ಬೀಳಬೇಕು. ನಂತರ ಅದರಲ್ಲಿ ಬೆಳಕು ನೋಡಬೇಕಲ್ಲ ನಾವು, ಆ ಬೆಳಕು ಹೆಂಗೆ ಕಾಣಿಸ್ತದೆ, ದಪ್ಪ ಇದ್ದರೆ ಬೆಳಕು ಕಾಣಿಸ್ತದೆ. ಮತ್ತು ನಾಲ್ಕು ಹೂವು ಇಟ್ಟರೂ ಕೂಡ ಅದು ನಮಗೆ ಕಣ್ಣಿಗೆ ಕಾಣಿಸ್ಬೇಕದು. ಹೂವು ಕೆಲವರು ಮುಂದೆ ಇಡ್ತಾರೆ, ಮುಂದೆ ಇಡಬಾರ್ದು, ಹಿಂದೆ ಇಡಬೇಕು, ಆ ಲಿಂಗದ ಹಿಂದೆ ಇಡಬೇಕು. ಯಾಕೆಂದರೆ ಲಿಂಗ ನಮಗೆ ಸ್ಪಷ್ಟವಾಗಿ ಕಾಣಿಸ್ಬೇಕು, ಲಿಂಗಕ್ಕೆ ಏನೂ ಮರೆ 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 ಆಗಲೇಬಾರ್ದು. ಇನ್ನು ಸಾಧಕರು, ಸ್ವಲ್ಪ ಎತ್ತರಕ್ಕೆ ಹೋಗಿರ್ತಕ್ಕಂಥ ಸಾಧಕರು ಲಿಂಗ ಅಷ್ಟೇ ಉಪಯೋಗಿಸ್ತಾರೆ, ಅವರು ಪೂಜೆನೂ ಮಾಡಲ್ಲ, ಹೂವನ್ನು ಇಡೋದಿಲ್ಲ. ಅವ್ರ ಮಾತು ಬೇಡ ನಮಗೆ, ಯಾಕಂದರೆ ಅವ್ರು ದೊಡ್ಡ ಲೆವೆಲ್ಲು, ದೊಡ್ಡ ಲೆವೆಲ್ ಅವ್ರು ದೊಡ್ಡ ಮಾತು, ನಾವು ಸಣ್ಣ ಲೆವೆಲ್, ನಾವು ನೀವೆಲ್ಲರೂ
ಇನ್ನು ಪೂಜೆ ಲೆವೆಲ್ಲಿರ್ತಕ್ಕಂಥವ್ರು ಎಲ್ ಕೆ ಜಿ ಲೆವೆಲ್ ನಾವು ನೀವೆಲ್ಲ ನಮಗೆ ಹೂವುಗಳನ್ನು ನಾವು ಹಿಂದೆ ಇಡಬೇಕು. ಹಿಂದೆ ಇಟ್ಟು ನಾವು ಈ ಭಗವಂತನನ್ನು ಈ ಲಿಂಗ ಸ್ವರೂಪಿಯಾಗಿರ್ತಕ್ಕಂಥ ಶಿವನನ್ನು ದರ್ಶನ ಮಾಡ್ತಾ ಮಾಡ್ತಾ ಆ ಹೂವನ್ನು ಒಂದು ಸಲ ಗಮನಿಸಬೇಕು. ಆ ಹೂವದಲ್ಲಿರ್ತಕ್ಕಂಥ ಆ ವಿಭಿನ್ನ ಆ ಅಲಂಕಾರಿಕವಾದಂತಹ ಬಣ್ಣಗಳಿರ್ತದಲ್ಲ, ಆ ಬಣ್ಣಗಳು ನಮಗೆ ಕಣ್ಣಿಗೆ ಆನಂದವನ್ನು ತಂದುಕೊಡ್ತದೆ. ಇಡೀ ಪ್ರಕೃತಿನೇ ಬಂದು ಇಲ್ಲಿ ಕೂತ್ಕೊಂಡಿದೆ ಅನ್ನೋ ಥರ ನಮಗೆ ಮನಸ್ಸು ಭಾವನೆ ಬರ್ತದೆ. ಇಡೀ ಪ್ರಕೃತಿಯೇ ಎಷ್ಟು ಸುಂದರವಾದಂಥ ಹೂಗಳಪ್ಪ ಅಂತ ಅಂದಾಗ, ಎಷ್ಟು ಸುಂದರವಾದ ಪ್ರಕೃತಿನಪ್ಪ, ಎಷ್ಟು ಸುಂದರವಾದ ಜಗತ್ತಪ್ಪ, ಎಷ್ಟು ಸುಂದರವಾದಂತಹ ಆನಂದಮಯವಾದಂತಹ ಈ ಈ ಈ ಸೃಷ್ಟಿ ಅನ್ನುವಂಥ ಭಾವನೆ ನಮಗೆ ಬರ್ತದೆ. ಇಡೀ ಸೃಷ್ಟಿ ಸಮಷ್ಟಿಯೇ ಈ ಲಿಂಗ ಆಗಿರೋದರಿಂದ, ಈ ಬ್ರಹ್ಮಾಂಡವೇ ಲಿಂಗ ಆಗಿರೋದರಿಂದ ನಮಗೆ ಹೂವುಗಳನ್ನು ಆ ನೋಡಿದಾಗ ನಮಗೆ ಪ್ರಕೃತಿ ಜೊತೆಯಲ್ಲೇ ಇದ್ದು ನಾವು ಪ್ರಕೃತಿಯನ್ನೇ ಪೂಜೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಭಾವನೆ ನಮಗೆ ಬರ್ತದೆ. ಹೀಗಾಗಿ ನಾವು ಲಿಂಗದ ಗಾತ್ರ ಕನಿಷ್ಠ ಹೆಬ್ಬೆರಳಿನಷ್ಟಿರಬೇಕು ಅಂತ ಹೇಳ್ತಾರೆ. ಈ ಹೆಬ್ಬೆರಳು ಅಂತಂದಾಗ ನಾವು ಏನು ಮಾಡ್ತಾರೆ, ಕೆಲವರು ಎರಡು ಕಂಟಿಗೆ ಒಂದು ಕಂಟಿಗೆ ತೊಗೊಂಡ್ಬಿಡ್ತಾರೆ, ಇಷ್ಟು ತೊಗೊಂಡ್ಬಿಡ್ತಾರೆ, ಈ ಒಂದು ಕಂಟಿಗೆ ತೊಗೊಳ್ತಾರೆ. ಈ ಒಂದು ಕಂಟಿಗೆ ತೊಗೊಳ್ಳೋದ್ರಿಂದ ಲಿಂಗ ಇದು ಹೆಬ್ಬೆರಳು ಅಂತ ಅನಿಸ್ಕೊಳ್ಳೋದಿಲ್ಲ. ಇಲ್ಲಿ ಎರಡು ಕಂಟಿಗೆಗಳಿದೆ ನೋಡಿರಿ. ಈ ಎರಡು ಕಂಟಿಗೆಗಳನ್ನು ತೊಗೊಂಡ್ರೆ ಮಾತ್ರನೇ ಅದು ಹೆಬ್ಬೆರಳಿನ ಗಾತ್ರ ಅಂತ ಬರೋದು. ಕೆಲವರು ಏನು ಮಾಡ್ತಾರೆ, ಇಷ್ಟೇ ತೊಗೊಂಡ್ಬಿಡ್ತಾರೆ. ಹೆಬ್ಬೆರಳು ಅಂತ ಹೇಳಿದ್ರಲ್ರಿ, ಅದಕ್ಕೆ ಇಷ್ಟೇ ಹೆಬ್ಬೆರಳು ಅಂತಾರೆ. ಇಲ್ಲ, ಇಷ್ಟೇ ಹೆಬ್ಬೆರಳಲ್ಲ, ಅದು ಪೂರ್ತಿ ಇಷ್ಟು ಹೆಬ್ಬೆರಳನ್ನು ನಾವು ಇಷ್ಟು ಗಾತ್ರದ್ದು ಅಂತಂದಾಗ ನೋಡಿರಿ, ಈ ಸೈಜಿನ ಲಿಂಗ ನಮಗೆ ಬೇಕಾಗುತ್ತೆ. ಯಾಕೆ ಅಂತಂದರೆ ಪೂಜೆಗೂ ಯೋಗ್ಯ ಇರ್ತದೆ, ಮತ್ತು ನಮಗೆ ಶಿವಯೋಗ ಮಾಡಿಕೊಳ್ಳಿಕ್ಕೂ ಕೂಡ ನಮಗೆ ಮುಖ್ಯವಾಗಿ ಶಿವಯೋಗ ಮಾಡಿಕೊಳ್ಬೇಕು ಅಂತಂದರೆ ಈ ಸೈಜು ಹೆಬ್ಬೆರಳು ಗಾತ್ರದ ಸೈಜಿನ ಲಿಂಗ ನಮಗೆ ಬಹಳ ಅವಶ್ಯಕ. ಸೊ ಇಲ್ಲ ರೀ, ಅದನ್ನು ಎದೆ ಮೇಲೆ ಕಟ್ಕೊಂಡು ಹೇಗ್ರಿ ಓಡಾಡೋದು, ಅದು ಹುಬ್ಬಿರ್ತದೆ ಹಾಗೆ ಅಂತಂದರೆ, ಅಲ್ಲರಪ್ಪ ಅಷ್ಟು ದೊಡ್ಡ ಪೇಟ ಹೊತ್ಕೊಂಡು ಇವರು ಸಿಕ್ಕರು ಓಡಾಡ್ತಾರೆ, ಅವ್ರಿಗೇನು ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾರೆ, ಅವ್ರಿಗೇನು ಅನಿಸಲ್ಲ. ಮುಸ್ಲಿಮ್ಸ್ ಯಾವಾಗಲೂ ಟೊಪ್ಪಿ ಹಾಕ್ಕೊಂಡು ಓಡಾಡ್ತಾರೆ, ಅವ್ರಿಗೇನು ಅನಿಸಲ್ಲ. ದಾಡಿ ಬಿಟ್ಕೊಂಡು ಓಡಾಡ್ತಾರೆ, ಅವ್ರಿಗೇನು ಅನಿಸಲ್ಲ. ಯಾವಾಗಲೂ ಜುಬ್ಬ ಪೈಜಾಮ ಹಾಕ್ಕೊಂಡು ಅದು ಕಾಲಿಂದ ಮೇಲಕ್ಕೆ ಹೊಲಿಸ್ಕೊಳ್ತಾರೆ ಅವರು. ಆ ಕಾಲಿನ ಆ ಕೆಳಗಡೆ ಮೊಣಕಾಲು ಕಾಣಿಸ್ಬೇಕು. ಮುಸ್ಲಿಮ್ಸು ಆ ಮೊಣಕಾಲು ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಕುರಾನಲ್ಲಿ ಬರೆದಿದೆ ಅಂತ ಹೇಳಿಬಿಟ್ಟು ಮೊಣಕಾಲಿಂದ ಮೇಲಕ್ಕೆ ಪೈಜಾಮ ಹೊಲಿಸ್ಕೊಳ್ತಾರೆ. ಅವರೆಲ್ಲ ಆ ಧಾರ್ಮಿಕ ಲಾಂಛನಗಳನ್ನು ಧರಿಸ್ಕೊಂಡು ಓಡಾಡ್ತಾ ಇಲ್ವಾ? ನಾವೊಂದು ಅದು ಒಳಗಡೆ ಶರ್ಟ್ ಒಳಗಡೆ ಒಂದು ಲಿಂಗ ಉಬ್ಬ ಕಾಣಿಸ್ಬಿಡ್ತದೆ ಅಂತ ಹೇಳಿದ್ರೆ ಅದೇನು ಮಾತಾ? ಅದು ಮಾತಲ್ಲ, ಅದು ತಪ್ಪಿಸ್ಕೊಳ್ಳೋಕ್ಕೆ ಅದು ಏನೋ ಒಂದು ಕಾರಣ ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಕಾರಣ ಅಷ್ಟೇ. ಅದು ನಾವು ಕಟ್ಕೊತಾ ಇರೋದು ಏನು, ವಿಶ್ವಾತ್ಮ, ಆ ಬ್ರಹ್ಮಾಂಡ ಸ್ವರೂಪ, ಆ ಬ್ರಹ್ಮಸಾಂಡ ಸ್ವರೂಪದ ಆ ವಿಶ್ವಾತ್ಮನ ಕುರುಹು. ಅದು ಆ ಕುರುಹುವನ್ನು ಕಟ್ಕೊಳ್ಳೋಕೆ ಕಾರಣ ಹೇಳಿದ್ರೆ ಹೇಗೆ? ನಾಳೆ ದಿನ ಮತ್ತೆ ನಾವು ಅಲ್ಲಿ ಹೋಗ್ಬೇಕಲ್ಲ. ಏ, ನನ್ನಲ್ಲಿ ಜಾಗ ಇಲ್ಲ ಅಂತಂದರೆ? ಈಗ ಅವನ ಹತ್ರ ನಾವು ಶರೀರ ಬಿಟ್ಟಾಗ ಅವನ ಹತ್ರ ನಾವು ಹೋಗಬೇಕು. ಶರೀರ ಬಿಟ್ಟಾಗ ದೇವರು ಏನಾರ ಕಾರಣ ಹೇಳಿದ್ರೆ, ಇಲ್ಲಪ್ಪ ಇಲ್ಲೇನು ಜಾಗ ಇಲ್ಲ, ಇದು ರಶ್ ಆಗ್ಬಿಟ್ಟಿದೆ, ತುಂಬೋಗ್ಬಿಟ್ಟಿದೆ, ನೀನು ನಡಿ ಆಚೆ ಅಂದರೆ ನಾವು ಅವನಿಗೆ ಜಾಗ ಕೊಡಲ್ಲ ಅಂದರೆ ಎದೆ ಮೇಲೆ ಹೆಂಗೆ? ಆ ವಿಶ್ವಾತ್ಮನಿಗೇ ನಾವು ಎದೆ ಮೇಲೆ ಜಾಗ ಕೊಡಲ್ಲ ಅಂತಂತಂದರೆ ಇನ್ನು ಯಾರಿಗೆ ಕೊಡ್ತೀವಿ ನಾವು? ಇನ್ನು ನಾವೇನು 30-40 ಸೈಟ್ ಕೊಡ್ತಾ ಇದ್ದೀವಾ ದೇವರಿಗೆ? ಇಲ್ಲವಲ್ಲ, ನಮ್ಮ ಎದೆ ಮೇಲೆ ಒಂದಿಷ್ಟು ಜಾಗ ಕೊಡಲ್ಲ ಅಂತಂತಂದರೆ ಹೆಂಗೆ? ನಮಗಿಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ನಮಗೋಸ್ಕರ ಅದು ಮುಂದೆ ಸೈನ್ಸಲ್ಲಿ ಹೇಳ್ತೀವಿ. ಅದರಿಂದ ಲಾಭ ಎದೆ ಮೇಲೆ ಕಟ್ಕೊಳ್ಳೋದ್ರಿಂದ ಲಾಭ ಏನೈತೆ ಅಂದರೆ ಮುಂದೆ ಬರುತ್ತದೆ. ಇಂತಹ ವಿಶ್ವಾತ್ಮ ಪರಮಾತ್ಮನ ಕುರುಹಿಗೆ ಈ ಶರೀರದ ಮೇಲೆ ಎದೆ ಮೇಲೆ ಒಂದಿಷ್ಟು ಜಾಗ ಕೊಡಲ್ಲ ಅಂತಂತಂದರೆ ಇನ್ನೇನು ಕೊಡ್ತೀವಿ ನಾವು ದೇವರಿಗೆ? ಇನ್ನೇನು ನಮ್ಮ ಹೊಲ ಮನೆ ಬರ್ಕೊಡ್ತೀವ, ಅಥವಾ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನಾದ್ರು ಬರ್ಕೊಡ್ತೀವ ದೇವರಿಗೆ? ಅದನ್ನು ಕೇಳ್ತಾನೆ ಹೋಗಲಿ, ಅದು ಅವನು ನಾ ಕೇಳಿ ಕಟ್ಕೊಂಡ್ರೆ ಕಟ್ಕೋ ಬಿಟ್ಟರೆ ಬಿಡು ಅಂತಾನೆ. ಭಗವಂತನಿಗೇನು ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಭಗವಂತ. ಹೀಗಾಗಿ ನಾವು ಈ ಒಂದು ಎತ್ತರದ ಹೆಬ್ಬೆರಳು ಗಾತ್ರದ ಲಿಂಗವನ್ನು ನಾವು ಈ ಸೈಜ್ ಲಿಂಗವನ್ನು ನಾವು ಯಾವಾಗಲೂ ನಾವು ಪೂಜೆಗೆ ಮತ್ತು ಶಿವಯೋಗಕ್ಕೆ ನಾವು ಬಳಸ್ಕೋಬೇಕು. ಅದಂದರೆ ಅದರಲ್ಲಿ ಇವೊಂದು ಅಳತೆ ಏನಪ್ಪ ಅಂತಂದರೆ, ಇಲ್ಲಿ ನಮ್ಮ ಶರಣರು 50 mm ಹೈಟ್ ಅಂತ ಹೇಳ್ತಾರೆ. 50 mm
ಹೈಟ್ ಇರಬೇಕು ಎಂಬುದಾಗಿ ಹೇಳ್ತಾರೆ. ಅದು ಹೆಂಗಿರುತ್ತೆ ಅಂತಂದರೆ ಗೋಲಾಕಾರವಾಗಿರ್ತದೆ. ಆ ಗೋಲಾಕಾರವಾಗಿ ಬಂದು ಕೆಳಗಡೆ ಒಂದು ಸ್ವಲ್ಪ ಚಪ್ಪಟೆಯಾಗಿರ್ತದೆ. ಆ ಚಪ್ಪಟೆ ಇರಲೇಬೇಕು ಅಂತ ಏನಿಲ್ಲ, ಆದರೆ ನಾವು ಕೈ ಮೇಲೆ ಇಟ್ಕೊಂಡಾಗ ಅದು ಹುರುಳಾಡಬಾರ್ದಲ್ವಾ. ಅದು ಹೊರಳಾಡಿದ್ರೆ ಏನಾಗುತ್ತೆ, ನಮ್ಮ ಪೂಜೆಗೆ ತೊಂದರೆ ಆಗುತ್ತೆ ಅಂಥೇಳಿ ಕೆಳಭಾಗ ಸ್ವಲ್ಪ ಸಮತಟ್ಟಿರ್ತದೆ. ಆ ಸಮತಟ್ಟಿರ್ತಕ್ಕಂಥ ಆ ಜಾಗ ಇಲ್ಲಿ ಕೈ ಮೇಲೆ ಕೂತ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸರಿ, ಈ ಲಿಂಗವನ್ನು ಕಪ್ಪು ಬಣ್ಣನೇ ಹೇಗಿರಬೇಕು, ಕಪ್ಪು ಆಕಾರನೇ ಹೇಗಿರಬೇಕು ಅಂತ ಅಂದಾಗ ಒಂದು ನಾವು ಸೈನ್ಸ್ ತಗೊಳ್ಳೋಣ. ಸೈನ್ಸ್ ತಗೊಂಡಾಗ ನಾವು ಬ್ಯಾಟ್ರಿ ಶೆಲ್ಗಳನ್ನ ನೋಡ್ತೀವಿ, ಬ್ಯಾಟ್ರಿ ಶೆಲ್ಗಳನ್ನ ನೋಡ್ತೀವಿ. ಆ ಬ್ಯಾಟ್ರಿ ಶೆಲ್ಲನ್ನು ನೀವು ಒಳಗಡೆ ಅದನ್ನು ಒಡೆದ್ಬಿಟ್ಟು ನೋಡ್ರಿ, ಆ ಬ್ಯಾಟ್ರಿ ಶೆಲ್ಗಳು ಒಡೆದ್ಬಿಟ್ಟು ನೋಡ್ರಿ, ಅದ್ರ ಒಳಗಡೆ ಕಪ್ಪು ಪುಡಿ ತುಂಬಿರ್ತಾರೆ. ಅದಕ್ಕೆ ಕಾರ್ಬನ್ ಪೌಡ್ರು, ಆ ಕಾರ್ಬನ್ ಯುಕ್ತವಾಗಿರ್ತದೆ ಅದು. ಏನಕ್ಕೆ ಅದಕ್ಕೆ ಕಪ್ಪು ಪೌಡ್ರನ್ನೇ ಬಳಸ್ತಾರೆ, ಬಿಳಿ ಪೌಡ್ರ್ ಬಳಸ್ಬೋದಾಗಿತ್ತಲ್ಲ. ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ಈ ಕಪ್ಪು ಪೌಡ್ರಿಗೂ ಈ ಬ್ಯಾಟ್ರಿ ಚಾರ್ಜ್ಗೂ ಏನು ಸಂಬಂಧ ಐತೆ ಅಂತ ಅಂದಾಗ, ಆ ಕಪ್ಪು ಕಾರ್ಬನ್ ಪೌಡ್ರುಗಳು ಅಂದರೆ ಕ್ರಿಸ್ಟಲ್ಸ್ ಥರ ಇರ್ತದೆ, ಅದು ಪೌಡ್ರು ಅಲ್ಲ ಕ್ರಿಸ್ಟಲ್ಸ್ ಥರ ಇರ್ತದೆ. ಆ ಕಪ್ಪು ಆ ಕ್ರಿಸ್ಟಲ್ಸು ಅದಕ್ಕೆ ವಿಶ್ವಕಾಂತ ಚೈತನ್ಯ ಶಕ್ತಿಯನ್ನು ಅಂತಂದರೆ ಎನರ್ಜಿಯನ್ನು ಹಿಡಿದಿಕೊಳ್ಳುವಂತಹ ಶಕ್ತಿ ಆ ಕಾರ್ಬನ್ ಉಂಡೆಗಿದೆ. ಲಿಂಗವು ಕೂಡ ಒಂದು ಕಾರ್ಬನ್ ಉಂಡೆ ಅಂತ ತಿಳ್ಕೊಳ್ಳಿ. ಪ್ರತಿಯೊಂದು ಪ್ರವಚನದಲ್ಲಿ ನಾವು ಹೇಳ್ತಾ ಇರ್ತೀವಿ, ಶರಣರು ಕೊಟ್ಟಿರ್ತಕ್ಕಂಥ ಎಲ್ಲ ವಚನಗಳಿಂದ ಹಿಡ್ಕೊಂಡು ಲಿಂಗದಿಂದ ಹಿಡ್ಕೊಂಡು ಪ್ರತಿಯೊಂದು ಕೂಡ ವಿಜ್ಞಾನಕ್ಕೆ ಒಳಪಟ್ಟಿದೆ. ಇದು ವಿಜ್ಞಾನ 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 ಅಂತಲೇ ಹೇಳ್ತಾ ಬರ್ತಾ ಇದ್ದೀವಿ ನಾವು. ಇವಾಗ ನಾವು ಈ ಲಿಂಗ ಒಂದು ಕಾರ್ಬನ್ ಉಂಡೆ ಅಂತ ನಾವು ತಿಳ್ಕೊಳ್ಳೋಣ. ಈ ಕಾರ್ಬನ್ ಉಂಡೆಗೆ ಈ ಸೈನ್ಸ್ ಪ್ರಕಾರವಾಗಿ ಏನು ಶಕ್ತಿ ಇದೆ, ವಿಶ್ವಕಾಂತ ಚೈತನ್ಯ ಶಕ್ತಿಯನ್ನು ಹಿಡಿದಿಕೊಳ್ಳುವಂತಹ ಗುಣ ಈ ಕಾರ್ಬನ್ ಪೌಡ್ರಿಗಿದೆ ಅಂತ ಆಯಿತು. ಅದಕ್ಕೋಸ್ಕರನೇ ಬ್ಯಾಟ್ರಿ ಶೆಲ್ಗಳಲ್ಲಿ ಕಾರ್ಬನ್ ಕ್ರಿಸ್ಟಲ್ಸ್ ಪೌಡರನ್ನು ಅವರು ಉಪಯೋಗಿಸೋದಂಥದ್ದು. ಈಗ ನಾವು ಆ ಕಾರ್ಬನ್ ಉಂಡೆಯನ್ನು ನಾವು ಕೈ ಮೇಲೆ ಇಟ್ಕೊಳ್ತೀವಿ. ಅದು ಈ ಕಾರ್ವಿಂಗ್ ಟೈಪ್ ಇರ್ತದೆ, ಇದು ಒಂದು ಗೋಲಾಕಾರವಾಗಿರ್ತದೆ. ಅದನ್ನು ಇಟ್ಕೊಂಡ ತಕ್ಷಣ ಈ ಕೈ ಕೆಳಗಡೆ ಬಿಸಿ ಆಗುತ್ತೆ. ಅದರ ತಳ, ಲಿಂಗದ ತಳ ಕೈ ಮೇಲೆ ಕೂತ್ಕೊಂಡ ತಕ್ಷಣ ಇಲ್ಲಿ ಬಿಸಿ ಆಗುತ್ತೆ. ಬಿಸಿ ಆದ ತಕ್ಷಣ ಏನಾಗುತ್ತೆ, ಆ ಕಾರ್ಬನ್ ಉಂಡೆ ಅಥವಾ ಲಿಂಗ, ಅದರಲ್ಲಿ ಚಂದ್ರಕಾಂತ ಶಿಲೆ ಇರ್ತದೆ, ಅರಗು ರಾಳ ಇಂಗಳೀಕ ಶಿಲಾರಸ ಜೊತೆಗೆ ಅಂಜನಗಳಿರ್ತವೆ, ಸಾವಿರಾಂಜನ ಸ್ತೋತ್ರಾಂಜನ ನೀಲಾಂಜನ ಪುಷ್ಪಾಂಜನ ರಸಾಂಜನ ಅಂತಕ್ಕಂಥದ್ದು. ಅದರ ಮೇಲೆ ಪದರವನ್ನು ಈ ಗೇರು ಎಣ್ಣೆ ಬಲ್ಲಾತಕ ತೈಲದಲ್ಲಿ ಮಿಕ್ಸ್ ಮಾಡಿರ್ತಕ್ಕಂಥ ತುಪ್ಪದ ಕಾಡಿಗೆ, ಆ ತುಪ್ಪದ ಕಾಡಿಗೆಯ ಲೇಪನವನ್ನು ಮೇಲೆ ಮಾಡಲ್ಪಟ್ಟಿರ್ತದೆ. ಈ ರೀತಿ ಗಿಡಮೂಲಿಕೆ ಚೈತನ್ಯ ಶಕ್ತಿಯನ್ನು ಮತ್ತು ರೋಗ ನಿರೋಧಕ ವಾತ ಪಿತ್ತ ಕಪ ಈ ಮೂರು ರೋಗಗಳನ್ನು ನಿವಾರಣೆ ಮಾಡುವಂತಹ ಚೈತನ್ಯ ಮತ್ತು ಗಿಡಮೂಲಿಕೆ ವಸ್ತುವಾಗಿರ್ತಕ್ಕಂಥ ಧಾತುಗಳನ್ನು ಇಲ್ಲಿ ಉಪಯೋಗಿಸಲ್ಪಟ್ಟಿರುತ್ತೆ. ಲಿಂಗವನ್ನು ಇಲ್ಲಿ ಅಂಗೈ ಮೇಲೆ ಇಟ್ಟಾಗ ಕೆಳಭಾಗ ನಮ್ಮ ಶರೀರಕ್ಕೆ ಒಂದಿಷ್ಟು ಉಷ್ಣಾಂಶ ಇದ್ದೇ ಇರ್ತದೆ, ತಮಗೆ ಗೊತ್ತಿದೆ ಒಂದಿಷ್ಟು ಉಷ್ಣಾಂಶ ಅಂತ ನಮ್ಮ ಶರೀರಕ್ಕೆ ಇದ್ದೇ ಇರ್ತದೆ. ಆ ಉಷ್ಣಾಂಶ ತಾಕಿದ ತಕ್ಷಣ ಆ ಕಪ್ಪು ಉಂಡೆ ಅಥವಾ ಲಿಂಗ, ಆ ಲಿಂಗದಲ್ಲಿ ಈಗಾಗಲೇ ಹಿಡಿದಿಕ್ಕಂಡಿರ್ತಕ್ಕಂಥ ವಿಶ್ವಕಾಂತ ಚೈತನ್ಯ ಶಕ್ತಿಯ ಕಣಗಳು ನಮ್ಮ ಶರೀರಕ್ಕೆ ಹರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಅದರೊಳಗಿರೋದು ಖಾಲಿ ಆಗುತ್ತೆ. ಖಾಲಿ ಆದ ತಕ್ಷಣ ತಮಗೆ ಗೊತ್ತಿದೆ ಯಾವುದೇ ಖಾಲಿ ಇರೋ ಜಾಗಕ್ಕೆ ಆ ಚೈತನ್ಯ ಶಕ್ತಿ ಹೋಗಿ ತುಂಬಿಕೊಳ್ಳುತ್ತೆ ಅಂತಕ್ಕಂಥದ್ದು ಗೊತ್ತಿದೆ. ಗಾಳಿ ಆಗಲಿ ಯಾವುದೇ ಆಗಲಿ ಇಲ್ಲಿ ಖಾಲಿ ಇರಲಿಕ್ಕೆ ಬಿಡೋದಿಲ್ಲ. ಯಾವುದೋ ಒಂದು ಜಾಗವನ್ನು ತಕ್ಷಣ ನಾವು ಖಾಲಿ ಮಾಡಿದ್ರೆ ಗಾಳಿ ತಾನಾಗೆ ಅಲ್ಲಿ ಪ್ರವೇಶ ಮಾಡಿಬಿಡ್ತದೆ. ಹಾಗೆ ಇಲ್ಲಿ ವಿಶ್ವಕಾಂತ ಚೈತನ್ಯ ಶಕ್ತಿ ಖಾಲಿ ಆದ ತಕ್ಷಣ ಈ ಶರೀರಕ್ಕೆ ಲಿಂಗ ಕಳಿಸುತ್ತಲ್ಲ, ಅವ ಲಿಂಗದಲ್ಲಿದ್ದಂತಹ ಆ ಶಕ್ತಿ ಶರೀರಕ್ಕೆ ಬಂದ ತಕ್ಷಣ ಅದು ಖಾಲಿ ಆದ ತಕ್ಷಣ ಮತ್ತೆ ಅದು ತುಂಬ್ಕೊಳ್ಳೋಕೆ ಶುರು ಮಾಡುತ್ತೆ. ಇದು ಕಳಿಸ್ತಾ ಇರ್ತದೆ ತುಂಬ್ಕೊತಾ ಇರ್ತದೆ, ಕಳಿಸ್ತಾ ಇರ್ತದೆ ತುಂಬ್ಕೊತಾ ಇರ್ತದೆ.
ನಾವೆಷ್ಟೊತ್ತು ಶಿವಯೋಗದಲ್ಲಿ ಕೂತ್ಕೊಳ್ತೀವೋ ಲಿಂಗವನ್ನು ಎಡಗೈಲಿ ಇಟ್ಕೊಂಡು ಅಷ್ಟು ಹೊತ್ತು ವಿಶ್ವಕಾಂತ ಚೈತನ್ಯ ಶಕ್ತಿ ಶರೀರಕ್ಕೆ ಚಾರ್ಜ್ ಆಗುತ್ತೆ, ಕಂಟಿನ್ಯೂಸಾಗಿ ಚಾರ್ಜ್ ಆಗುತ್ತೆ. ಈ ಶಕ್ತಿಯನ್ನು, ಈ ವಿಶ್ವಕಾಂತ ಚೈತನ್ಯ ಶಕ್ತಿಯನ್ನು ಈ ಲಿಂಗದ ಮುಖಾಂತರ ನಾವು ಪಡ್ಕೊಳ್ತೀವಲ್ಲ, ಇದಕ್ಕೆ ಶರಣರು ಪ್ರಸಾದ ಅಂತ ಕರೀತಾರೆ, ಪ್ರಸಾದ ಅಂತ ಕರೀತಾರೆ. ಈ ಕ್ರಿಯೆ ಏನಿದೆಯಲ್ಲ, ಈ ಕ್ರಿಯೆ ಏನು ಕ್ರಿಯೆ, ನಾವು ಸೈನ್ಸ್ ಪ್ರಕಾರವಾಗಿ ಹೇಳಬೇಕು ಅಂತಾರೆ, ಇದೊಂದು ಕಾರ್ಬನ್ ಉಂಡೆ. ಕಾರ್ಬನ್ ಉಂಡೆನಲ್ಲಿ ವಿಶ್ವಕಾಂತ ಚೈತನ್ಯ ಶಕ್ತಿ ಇತ್ತು. ಆ ವಿಶ್ವಕಾಂತ ಚೈತನ್ಯ ಶರೀರಕ್ಕೆ ಸಪ್ಲೈ ಆಗ್ತಾ ಐತೆ, ವಿಶ್ವದಿಂದ ಎಳ್ಕೊತಾ ಐತೆ, ಶರೀರ ಕೊಡ್ತಾ ಐತೆ. ಈ ಕ್ರಿಯೆಯನ್ನು ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ ಬ್ಲಾಕ್ ಬಾಡಿ ರೇಡಿಯೇಷನ್, ಬ್ಲಾಕ್ ಬಾಡಿ ರೇಡಿಯೇಷನ್ ಅನ್ನುವಂತಹ ಕ್ರಿಯೆ. ಇದು ನಮ್ಮ ಫಿಸಿಕ್ಸು ಹೌದು, ಕೆಮಿಸ್ಟ್ರಿನೂ ಹೌದು. ಇದು ಎರಡು ತತ್ವಗಳನ್ನು, ಎರಡು ಸೈನ್ಸನ್ನು ಒಳಗೊಂಡಿರತಕ್ಕಂಥದ್ದು. ಇದನ್ನು, ಈ ಶಕ್ತಿಯನ್ನು ನಾವೇನು ಲಿಂಗ ಪೂಜೆ ಮಾಡುವಾಗಲೇ ಪಡ್ಕೊಳ್ಳುವಂತಹ ಈ ಶಕ್ತಿ ಇದೆಯಲ್ಲ, ಇದಕ್ಕೆ ನಮ್ಮ ಶರಣರು ಪ್ರಸಾದ ಅಂತ ಕರೀತಾರೆ. ಈಗ ಸಾಮಾನ್ಯವಾಗಿ ನಾವು ಯಾರನ್ನಾರ ಕೇಳಬೇಕಾದ್ರೆ ಏನ್ರಪ್ಪ ಪೂಜೆ ಪ್ರಸಾದ ಆಯ್ತಾ ಅಂತೀವಿ. ಪೂಜೆ ಪ್ರಸಾದ ಅನ್ನೋದನ್ನು ಜೊತೆನಲ್ಲೇ ಹೇಳ್ತೀವಿ, ಪೂಜೆ ಬೇರೆ ಪ್ರಸಾದ ಬೇರೆ ಅಂತ ಹೇಳಲ್ಲ, ಪೂಜೆ ಪ್ರಸಾದ ಆಯ್ತಾ ಅಂತ ಕೇಳ್ತೀವಿ. ಅದರ ಅರ್ಥ ಏನು ಅಂತಂದರೆ ನಾವು ಪೂಜೆ ಮಾಡ್ತಾ ಇರುವಾಗಲೇ ಈ ವಿಶ್ವಕಾಂತ ಚೈತನ್ಯ ಶಕ್ತಿಯನ್ನು ಲಿಂಗದ ಮುಖಾಂತರ ಏನು ತಗೊಳ್ತೀವಿ ಅದನ್ನು ನಮ್ಮ ಶರಣರು ಪ್ರಸಾದ ಅಂತ ಕರೀತಾರೆ. ಆದರೆ ನಾವೇನು ತಿಳ್ಕೊಂಡಿದ್ದೀವಿ, ನಾವು ತಟ್ಟೆನಲ್ಲಿ ಇಟ್ಕೊಂಡು ತಗೊಳ್ತೀವಲ್ಲ ಊಟ, ಅದನ್ನು ಪ್ರಸಾದ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಶರಣರ ವಾಣಿಯ ಪ್ರಕಾರವಾಗಿ, ಶರಣರ ಸೈನ್ಸ್ ಪ್ರಕಾರವಾಗಿ ಅದು ಪ್ರಸಾದವಲ್ಲ. ಲಿಂಗದ ಮುಖಾಂತರ ವಿಶ್ವ ಚೈತನ್ಯಕಾಂತ ಶಕ್ತಿಯನ್ನು ನಾವೇನು ತಗೊಳ್ತೀವಲ್ಲ ಅದು ಪ್ರಸಾದ ಎಂಬುದಾಗಿ ನಮಗೆ ಶರಣರು ನಮಗೆ ಹೇಳ್ತಾರೆ. ಇಲ್ಲಿ ಒಂದು ವಚನದಲ್ಲಿ ಚನ್ನಬಸವಣ್ಣವ್ರು ಹೇಳ್ತಾರೆ, ಪ್ರಸಾದ 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 ಅಂತಿರಲ್ರಪ್ಪ, ನಾವು ತಿನ್ನುವ ಊಟ ಪ್ರಸಾದವಲ್ಲ, ಮುಂದೆ ನೋಡಿದರೆ ಪ್ರಸಾದವಾಗಿತ್ತು, ಹಿಂದೆ ನೋಡಿದರೆ ಮಲಮೂತ್ರವಾಗಿತ್ತು, ಇಂಥಪ್ಪ ಪ್ರಸಾದವನ್ನು ಪ್ರಸಾದ ನಮ್ಮ ಶರಣರು ಒಪ್ಪುವುದಿಲ್ಲ ಅಂತ ಹೇಳ್ತಾರೆ. ಅಂತಂದರೆ ನೀವು ಊಟ ಮಾಡಿಬಿಟ್ಟು ನಾವು ಪ್ರಸಾದ ಮಾಡಿದು ಅನ್ನೋದು ಅಲ್ಲಪ್ಪ, ಇಲ್ಲಿ ತೊಗೊಳ್ರಿ, ಇಲ್ಲಿ ಬಿಟ್ಟು ಅಲ್ಲಿ ಹಿಡಿತಾ ಇದ್ದೀರಲ್ಲ, ಇಲ್ಲಿ ಬಿಡ್ತೀರಾ ಅಲ್ಲಿ ಹಿಡ್ಕೋತೀರಿ, ಅದು ನಿಮಗೆ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಕೊಡ್ಬೋದು, ಆದರೆ ನಿಮ್ಮ ಆತ್ಮಿಕ ಶಕ್ತಿ ನಿಮ್ಮ ಆತ್ಮಕ್ಕೆ ಬೇಕಲ್ಲ, ಆತ್ಮಶಕ್ತಿ ಬೇಕಲ್ಲ ನಿಮಗೆ, ಆ ಶಕ್ತಿಯನ್ನು ಈ ಲಿಂಗ ನಿಮಗೆ ಕೊಡ್ತದೆ, ಇದು ಪ್ರಸಾದ. ಇದು ನಿಮಗೆ ನೀವು ಎಷ್ಟೇ ನೀವು ಊಟ ಮಾಡಿದ್ರೂ ಕೂಡ ಅದು ಭೌತಿಕ ಈ ಶರೀರಕ್ಕೆ ಸಂಬಂಧಪಟ್ಟಿದ್ದಷ್ಟೇ, ಆದರೆ ಆತ್ಮಿಕ ಶಕ್ತಿ ಬೇಕಲ್ಲ, ಆ ಚೈತನ್ಯ ಬೇಕಲ್ಲ ನಿಮಗೆ. ಆ ಚೈತನ್ಯ ಎಲ್ಲಿರ್ತದೆ ಅಂದರೆ ನಮ್ಮ ಮೆದುಳಿನಲ್ಲಿ ಚಾರ್ಜ್ ಆಗಬೇಕು, ನಮ್ಮ ಮೆದುಳಿನಲ್ಲಿ ಆ ಆತ್ಮಿಕ ಶಕ್ತಿ, ಆ ಆತ್ಮ ಚೈತನ್ಯ ಅಂತ ಕರಿತೀವಲ್ಲ, ಆತ್ಮ ಚೈತನ್ಯ ಈ ಮೆದುಳಿನಲ್ಲಿ ಇಲ್ಲ ಅಂತಂದರೆ ಅವಾಗ ತಾನೇ 2.5 kg ಊಟ ಮಾಡಿದ್ರೂ ಸಹ ಅವನು ಸುಸ್ತಾಗಿ ಬಿದ್ದೋಗ್ಬಿಡ್ತಾನೆ. ಯಾಕೆ ಅಂತಂದರೆ ಈ ಎನರ್ಜಿ ಇಲ್ಲ, ಈ ಆತ್ಮಿಕ ಎನರ್ಜಿ ಇಲ್ಲ. ಆತ್ಮಿಕ ಎನರ್ಜಿ ಇದ್ದರೆ ಬ್ರೈನ್ ಕೆಲಸ ಮಾಡ್ತದೆ, ಇಲ್ಲ ಅಂತಂದರೆ ಅವನು ಊಟ ಅವಾಗ್ತಾನೇ ಊಟ ಮಾಡಿದ್ರೂ ಕೂಡ ಅವನು ಸುಸ್ತಾಗಿ ಮಲಗಿಬಿಟ್ಟಿರ್ತಾನೆ. ಇದು ಈ ಚಾರ್ಜಿಂಗು ಬಹಳ ಮುಖ್ಯ, ಈ ಎನರ್ಜಿ ಚಾರ್ಜಿಂಗು, ಈ ಆತ್ಮಿಕ ಶಕ್ತಿಯನ್ನು ಈ ಲಿಂಗದ ಮುಖಾಂತರ ನಾವು ತಗೊಳ್ತೀವಿ, ಅದನ್ನು ನಮ್ಮ ಶರಣರು ಪ್ರಸಾದ ಅಂತ ಕರೀತಾರೆ. ಇನ್ನು ನೆಕ್ಸ್ಟು ಕ್ರಿಯೆ ಏನಪ್ಪ ಅಂತಂದರೆ ನಾವು ಲಿಂಗವನ್ನು ಇಟ್ಕೊಂಡ್ವಿ, ಪೂಜೆ ಮಾಡಿದ್ವಿ, ಪೂಜೆ ಮಾಡಿದ ನಂತರ ನಮ್ಮ ಮುಂದಿನ ಬೆಳವಣಿಗೆ ಏನು, ಮುಂದಿನ ಸ್ಟೆಪ್ ಏನು ನಮ್ಮದು, ಯೋಗ ಮಾಡೋದು. ಯೋಗ ಮಾಡೋಕ್ಕೆ ಹೋಗ್ಬೇಕು. ಇವಾಗ ನಾವು ಪೂಜೆ ಆದಮೇಲೆ ಆ ಹೂವುಗಳನ್ನೆಲ್ಲ ತೆಗೆದು ಸೈಡ್ಗಿಟ್ಬಿಡಬೇಕು. ನಮ್ಮ ಶಿವಯೋಗಕ್ಕೆ ಇವಾಗ ಹೂವುಗಳಾಗಲಿ ಪತ್ರೆ ಆಗಲಿ ನಮ್ಮ ಅವಶ್ಯಕತೆ ಇಲ್ಲ. ಆ ಹೂವ ಎಲ್ಲ ಪತ್ರೆ ಎಲ್ಲ ತೆಗೆದು ಸೈಡ್ಗಿಟ್ಬಿಡ್ಬೇಕು. ತೆಗೆದಿಟ್ಟ ಮೇಲೆ ಲಿಂಗ ಸ್ಪಷ್ಟವಾಗಿ ನಮಗೆ ಗೋಚರ ಆಗಬೇಕು. ಎಷ್ಟು ಆಕಾರ ಇದೆ, ಎಷ್ಟು ವಿಸ್ತೀರ್ಣ ಇದೆ ಲಿಂಗ, ಅಷ್ಟೂ ಕೂಡ ನಮಗೆ ಸ್ಪಷ್ಟವಾಗಿ ನಮ್ಮ ಕಣ್ಣಿಗೆ ಗೋಚರಿಸಬೇಕು. ಅದನ್ನು ನೋಡ್ತಾ ನಾವು ಆನಂದ ಬಿಡಬೇಕು, ಖುಷಿ ಬೀಳಬೇಕು. ಆ ವಿಶ್ವಾತ್ಮ ಪರಮಾತ್ಮ ಬಂದು ನನಗೆ ದರ್ಶನ ಕೊಡ್ತಾ ಇದ್ದಾನೆ, ನಾನೆಷ್ಟು ಪುಣ್ಯ ಮಾಡಿದ್ದೆ. ಈ ಪರಮಾತ್ಮನ ನೋಡೋಕ್ಕೆ ಬಸ್ ಚಾರ್ಜ್ ಇಕ್ಕೊಂಡು ಯಾರ್ಯಾರು ಎಲ್ಲೆಲ್ಲೋ ಹೋಗ್ತಾರೆ,
ಯಾವುದೋ ಬೆಟ್ಟ ಹತ್ತಾರೆ, ಎಲ್ಲೋ ಇಳಿತಾರೆ, ಯಾವುದೋ ನದಿಯಲ್ಲಿ ಮುಳುಗ್ತಾರೆ, ಯಾವುದೋ ಮರ ಸುತ್ತಾರೆ, ಇನ್ನೆಲ್ಲೋ ಅರಕೆ ಕಟ್ಕೊಳ್ತಾರೆ, ಇನ್ನೆಲ್ಲೋ ತಲೆ ಬೋಳಿಸ್ಕೊತಾರೆ, ಇನ್ನೆಲ್ಲೆಲ್ಲ ಹೋಗಿ ಡುಮ್ಕಿಗಳು ನೋಡ್ಬಿಟ್ಟು ಬರ್ತಾರೆ. ಆ ಪರಮಾತ್ಮ ನನಗೆ ಕುಂತಿತ್ತಲ್ಲಿ ದರ್ಶನ ಕೊಡ್ತಾ ಇದ್ದಾನೆ. ಇಷ್ಟು ಸಮೀಪ ಇದ್ದೀನಿ ನಾನು ಪರಮಾತ್ಮನಿಗೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವ ಎನ್ನುತ್ತಲಿದ್ದೆ ಅಂತ ಹೇಳ್ತಾರೆ ಒಬ್ಬ ಶರಣರು ಹೇಳ್ತಾರೆ. ಇಷ್ಟು ಅದು ನೋಡಿದಾಗ ಆನಂದ ಪಟ್ಟಾಗ ಆ ಬೆಳಕನ್ನು, ಆ ಪರಮಾತ್ಮನ ಬೆಳಕನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಅವ್ರು ಹೇಳ್ತಾರೆ, ಇದನ್ನು ಇಷ್ಟನ್ನು ನೋಡೋಕ್ಕೆ ನಾನು ಎಲ್ಲೆಲ್ಲೋ ಹೋಗ್ತಿದ್ನಲ್ಲಪ್ಪ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವ ಎನ್ನುತ್ತಲಿದ್ದೆ. ಹೀಗೆ ಇಲ್ಲಿ ಪರಮಾತ್ಮ ನಮಗೆ ಇಲ್ಲೇ ಕೈನಲ್ಲೇ ದರ್ಶನ ಕೊಡ್ತಾ ಇದ್ದಾನೆ ನಮಗೆ ಅನ್ನುವಂತಹ ಭಾವನೆಯನ್ನು ನಾವು ಬಳಸ್ಕೊಳ್ಬೇಕು. ಈಗ ನಾವು ದೃಷ್ಟಿಯೋಗವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಪೂಜೆಯ ನಂತರ ಈಗ ನಮಗೆ ಶಿವಯೋಗ. ಶಿವಯೋಗ ಅಂತಂದ್ರೆ ಏನು? ತ್ರಾಟಕ ಯೋಗ ಅಥವಾ ದೃಷ್ಟಿಯೋಗ. ಕಣ್ಣನ್ನು ಅರ್ಧ ಮುಚ್ಚಿದ ಕಣ್ಣಿಂದ ನಾವು ಆ ಲಿಂಗದಲ್ಲಿರ್ತಕ್ಕಂಥ ಬೆಳಕನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದಕ್ಕೆ ಅನಿಮಿಷ ದೃಷ್ಟಿ ಅಂತ ಕರಿತೀವಿ. ಅನಿಮಿಷ ದೃಷ್ಟಿ ಅಂತಂದರೆ ಅರ್ಧ ಮುಚ್ಚಿದ ಕಣ್ಣಿಂದ ಏಕತದೇಕ ಚಿತ್ತದಿಂದ ಮನಸ್ಸನ್ನು ಕೇಂದ್ರೀಕರಿಸಿ ಮನಸ್ಸು ಮತ್ತು ಬುದ್ಧಿ ಭಾವವನ್ನೆಲ್ಲವನ್ನು ಕೂಡ ಆ ಬೆಳಕಿನ ಬಿಂದುವಲ್ಲಿ ಬಂಧಿಸಿ ಆ ಸಾಕ್ಷಾತ್ ಪರಮಾತ್ಮನನ್ನು, ಈ ವಿಶ್ವದಲ್ಲಿ ಇರ್ತಕ್ಕಂಥ ಆ ಸಾಕ್ಷಾತ್ ಪರಮಾತ್ಮನನ್ನು ನಾನು ಬೆಳಕಿನ ರೂಪದಲ್ಲಿ ನಾನು ದರ್ಶನ ಪಡೀತಾ ಇದ್ದೀನಿ. ನಾನು ಬೆಳಕು. ನಾನು ಅಂದ್ರೇನು? ನಾನು ಜೀವಾತ್ಮ, ನಾನು ಆತ್ಮ, ನಾನು ಜೀವಾತ್ಮ, ನಾನು ಬೆಳಕು, ಆ ಪರಮಾತ್ಮನೂ ಬೆಳಕು, ತಂದೆನೂ ಬೆಳಕು, ಮಗನೂ ಬೆಳಕು. ಇಲ್ಲಿ ಆ ಬೆಳಕಿನಲ್ಲಿ ಬೆಳಕನ್ನು ಸೇರಿಸುವಂತಹ ಆನಂದ ಇದೆಯಲ್ಲ, ಅದಕ್ಕೆ ಆತ್ಮಾನಂದ, ಬ್ರಹ್ಮಾನಂದ ಅಂತ ಕರಿತೀವಿ. ಆ ಆನಂದವನ್ನು ನಾವು ಇಲ್ಲಿ ಯೋಗದಲ್ಲಿ ನಾವು ಅನುಭವಿಸಬೇಕು. ಈ ಶಿವಯೋಗದಲ್ಲಿ ನಾವು ಅನುಭವಿಸುವಂತಹ ವ್ಯವಸ್ಥೆಯನ್ನು ಬಸವಾದಿ ಶರಣರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಇವಾಗ ಲಿಂಗದ ಮೇಲೆ ಬಿದ್ದಂಥ ಬೆಳಕು, ಲಿಂಗದ ಮೇಲೆ ಬಿದ್ದಂಥ ಬೆಳಕು ನೇರವಾಗಿ ನಮ್ಮ ಕಣ್ಣನ್ನು ಕಿರಣಗಳು, ಆ ಬೆಳಕಿನ ಕಿರಣಗಳು ನಮ್ಮ ಕಣ್ಣ ಗುಡ್ಡೆ, ಆ ಮಧ್ಯದಲ್ಲಿ ಇದೆಯಲ್ಲ ಕಣ್ಣಿನ ಗುಡ್ಡೆ, ಆ ಗುಡ್ಡೆ ಸಣ್ಣದೊಂದು ಬಿಂದು ಇರ್ತದೆ ನೋಡಿರಿ, ಕಣ್ಣಿನ ಮಧ್ಯದಲ್ಲಿ ಒಂದು ಸಣ್ಣ ರೌಂಡ್ ಬಿಂದು ಇರ್ತದೆ. ಆ ಬಿಂದುವಿನ ಮುಖಾಂತರ ಆ ಬೆಳಕಿನ ಕಿರಣಗಳು ನೇರವಾಗಿ ನಮ್ಮ ಆಜ್ಞಾಚಕ್ರಕ್ಕೆ ಹೋಗುತ್ತೆ. ಆಜ್ಞಾಚಕ್ರ ತಲುಪಿದ ಮೇಲೆ ಆಜ್ಞಾಚಕ್ರದ ಹಿಂಭಾಗದಲ್ಲೇ ಇರ್ತಕ್ಕಂಥ ಪಶ್ಚಿಮ ಚಕ್ರ, ಆ ಪಶ್ಚಿಮ ಚಕ್ರಕ್ಕೆ ಹೋಗಿ ತಲುಪ್ತವೆ. ಆ ಪಶ್ಚಿಮ ಚಕ್ರಕ್ಕೆ ತಾಕಿ ಆ ಬೆಳಕಿನ ಕಿರಣಗಳು ಆ ಪಶ್ಚಿಮ ಚಕ್ರ ಆಕ್ಟಿವೇಷನ್ ಆಗುತ್ತೆ, ಕ್ರಿಯಾಶೀಲವಾಗುತ್ತೆ. ಆ ಕ್ರಿಯಾಶೀಲ ಆದ ತಕ್ಷಣ ಆ ಪಶ್ಚಿಮ ಚಕ್ರದಲ್ಲಿ ಅಮೃತ ಸ್ರವಿಸ್ತದೆ. ಆ ಅಮೃತವೇ ನಮ್ಮ ಈ ಶಿವಯೋಗದ ಮೂಲ ಉದ್ದೇಶ. ಶಿವಯೋಗ ಯಾಕೆ ಮಾಡಬೇಕು ಅಂತಂದರೆ ಪಶ್ಚಿಮ ಚಕ್ರದಲ್ಲಿ ಇರತಕ್ಕಂಥ ಅಮೃತವನ್ನು ಸ್ರವಿಸಿಕೊಳ್ಳುವುದೇ ನಮ್ಮ ಶಿವಯೋಗದ ಮೂಲ ಉದ್ದೇಶವಾಗಿದೆ. ಎಲ್ಲ ಶರಣರು ಮಾಡಬೇಕಾಗಿದ್ದು ಇದೇ, ನಮ್ಮ ಶಿವಯೋಗದಲ್ಲಿ ಪ್ರತಿಯೊಬ್ಬರು ಪಡ್ಕೊಬೇಕಾಗಿದ್ದು ಇದೇ ಆ ಅಮೃತ. ಅದು ಹೆಂಗಿದೆ ಅಂತಂದರೆ ಆ ಪಶ್ಚಿಮ ಚಕ್ರದಲ್ಲಿ ಆ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ. ಅದು ಹೆಂಗಿದೆ ಅಂತಂತಂದರೆ ಅದು ಲಿಂಗದ ಆಕಾರದಲ್ಲಿದೆ. ಆ ಪಶ್ಚಿಮ ಚಕ್ರ ಲಿಂಗದ ಆಕಾರದಲ್ಲಿದೆ. ಆ ಪಶ್ಚಿಮ ಚಕ್ರವನ್ನು ಮೂರನೇ ಕಣ್ಣು, ಹರಿವಿನ ಕಣ್ಣು ಅಂತ ಕರೀತಾರೆ. ಅಲ್ಲಿ ಸ್ರವಿಸುವಂತಹ ದ್ರವ ಏನಿದೆಯಲ್ಲ ಅದಕ್ಕೆ ಅಮೃತ ಅಂತ ಕರಿತೀವಿ. ಅದು ಲಿಂಗದ ಆಕಾರದಲ್ಲಿದೆ, ಆ ಲಿಂಗದಿಂದ ಬಿಡುಗಡೆ ಆಗುತ್ತೆ ನೋಡಿರಿ, ಆ ಲಿಂಗದಿಂದ ಆ ದ್ರವ ಬಿಡುಗಡೆ ಆಗುತ್ತೆ, ಅದಕ್ಕೆ ಅಮೃತ. ನಾವೇನು ಮಾಡ್ತೀವಿ, ಆ ಲಿಂಗವನ್ನು ದರ್ಶನ ಮಾಡಲಿಕ್ಕೆ ನಮಗೆ ಶಕ್ತಿ ಇಲ್ಲ, ಅಲ್ಲಿಂದ ಅಮೃತವನ್ನು ಸ್ರವಿಸ್ಕೊಳ್ಳೋ ಶಕ್ತಿಯೂ ನಮಗಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಗುಡಿಗಳಿಗೆ ಹೋಗಿಬಿಟ್ಟು ಆ ಗುಡಿ ಲಿಂಗದ ಮೇಲೆ ನಾವು ಪಂಚಾಮೃತ ಅಭಿಷೇಕ ಮಾಡಿಸ್ತೀವಿ ಅಂತ ಹೇಳಿಬಿಟ್ಟು ಪಂಚಾಮೃತ ಪದಾರ್ಥಗಳನ್ನು ಅದ್ರ ಮೇಲೆ ಸುರಿದುಬಿಟ್ಟು ನಾವೊಂದಿಷ್ಟು ಬಾಯಿನಲ್ಲಿ ಹಾಕ್ಕೊಂಡು ಬಂದುಬಿಡ್ತೀವಿ. ಇದು ಅಲ್ಲ, ಪಂಚಾಮೃತ ಅಭಿಷೇಕ ಗುಡಿಗಳಿಗೆ ಹೋಗಿ ಲಿಂಗದ ಮೇಲೆ ಸುರಿದು ಬೆಣ್ಣೆ, ತುಪ್ಪ, ಹಾಲು, ಜೇನುತುಪ್ಪ, ಇನ್ನು ಬಾಳೆಹಣ್ಣು, ಸಕ್ಕರೆ ಏನೇನೋ ಸುರಿತಾರೆ, ಅದ್ರ ಮೇಲೆ ಸುರಿದು ಪಂಚಾಮೃತ ಮಾಡಿದ್ದೀವಿ ಬನ್ನಿರಿ, ಅಥವಾ ಅಭಿಷೇಕ ಮಾಡಿದ್ದೀವಿ ಬಂತಿ, ಪಂಚಾಮೃತ ಅಭಿಷೇಕ ಮಾಡಿದ್ದೀವಿ ಬನ್ನಿರಿ ತೊಗೊಳ್ರಿ ಪ್ರಸಾದ ಅಂತಾರೆ. ಅದಲ್ಲ, ಅದು ಹೊರಗಿನದದು, ನಮ್ಮ ಒಳಗಡೆನೇ ಇದೆ ಅಮೃತ. ಆ ಅಮೃತ ಸ್ರವಿಸ್ಕೊಳ್ಳುವಂಥ ಶಿವಯೋಗ ಇದು.
ಒಳಗಡೆ ಇರತಕ್ಕಂಥ ಅಮೃತವನ್ನು ಬಿಟ್ಟು ನಾವು ಹೊರಗಡೆ ನಾವು ಸಕ್ಕರೆ ನಾವು ಮಾಡಿದ್ದು ಬಾಳೆಹಣ್ಣು ಪರಮಾತ್ಮ ಹೊರಗಡೆ ಇಟ್ಟಿದ್ದು ಅವನ್ನೆಲ್ಲ ಕಲಸಿಬಿಟ್ಟು ಇದು ಮಾಡಿಬಿಟ್ರೆ ಅದು ಅಮೃತ ಆಗೋದಿಲ್ಲ. ಒಳಗಡೆ ಇರತಕ್ಕಂಥ ಅಮೃತವನ್ನು ಸ್ರವಿಸಿಕೊಳ್ಳುವಂಥದ್ದು ಉದ್ದೇಶ ಈ ಶಿವಯೋಗ. ಈ ಶಿವಯೋಗದಲ್ಲಿ ಇವಾಗ ಏನು ನಡೀತಾ ಐತೆ, ಲಿಂಗದಿಂದ ಹೊರಟಂತಹ ಬೆಳಕಿನ ಕಿರಣಗಳು ಕಣ್ಣಿನ ಆ ರಂಧ್ರಗಳು ಏನು ಮಧ್ಯದಲ್ಲಿ ಇದೆಯಲ್ಲ ಅದರ ಮುಖಾಂತರ ಪ್ರವೇಶ ಮಾಡಿ ಎಲ್ಲಿಗೋಗಿದೆ ಆ ಕಣ್ಣಿನ ಈ ನಮ್ಮ ಆಜ್ಞಾಚಕ್ರಕ್ಕೆ ಹೋಗಿದೆ. ಆಜ್ಞಾಚಕ್ರದಿಂದ ಆಜ್ಞಾಚಕ್ರದ ಹಿಂಭಾಗ ಇರತಕ್ಕಂಥ ಪೀನಿಯಲ್ ಗ್ರಂಥಿಯನ್ನು ತಲುಪಿದವೆ. ಆ ಪೀನಿಯಲ್ ಗ್ರಂಥಿಯಲ್ಲಿ ಆ ಲಿಂಗದ ರೂಪದಲ್ಲಿರ್ತಕ್ಕಂಥ ಆ ಮೂರನೇ ಕಣ್ಣು ಅಥವಾ ಹರಿವಿನ ಕಣ್ಣು ಆಕ್ಟಿವೇಷನ್ ಆಗ್ತಾ ಇದೆ. ಆಕ್ಟಿವೇಷನ್ ಆದ ತಕ್ಷಣ ಏನಾಗುತ್ತೆ, ಅಲ್ಲಿ ಅಮೃತ ಅನ್ನುವಂತಹ ಒಂದು ದ್ರವ ಬಿಡುಗಡೆಯಾಗುತ್ತೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಮೆಲೋಟೋನಿನ್, ಅದಕ್ಕೆ ಪೀನಿಯಲ್ ಗ್ಲ್ಯಾಂಡ್ ಅಂತಾರೆ, ಈ ದ್ರವಕ್ಕೆ ಮೆಲೋಟೋನಿನ್ ಅಂತ ಕರೀತಾರೆ. ಇದು ಎಲ್ಲಿಗೆ ಬರ್ತದೆ ಅಂತಂದರೆ ಆ ದ್ರವ ನಮ್ಮ ಆಜ್ಞಾಚಕ್ರಕ್ಕೆ ಬರ್ತದೆ. ಈ ಆಜ್ಞಾಚಕ್ರಕ್ಕೆ ಬಂದ ತಕ್ಷಣ ಈ ಆಜ್ಞಾಚಕ್ರ ನಮಗೆ ಮೇನ್ ಟ್ರಾನ್ಸ್ಫಾರ್ಮ್ ಇದ್ದಂಗೆ, ಶಕ್ತಿ ಕೇಂದ್ರ ಅದು, ಶಕ್ತಿಯ ಮೇನ್ ಟ್ರಾನ್ಸ್ಫಾರ್ಮ್. ಅಲ್ಲಿಗೆ ಬಂದ ತಕ್ಷಣ ಅದು ಏನು ಮಾಡ್ತದೆ, ಈ ಶರೀರದ ಎಲ್ಲ ಭಾಗಗಳಿಗೆ ಸಪ್ಲೈ ಮಾಡ್ತದೆ. ಅದು ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ ನಮ್ಮ ಬಾಡಿನಲ್ಲಿ ಜೀವಕೋಶಗಳು, ಆ ಜೀವಕೋಶಗಳಲ್ಲಿರತಕ್ಕಂಥ ವರ್ಣತಂತುಗಳು, ಆ ವರ್ಣತಂತುಗಳವರೆಗೂ ಹೋಗುತ್ತದೆ. ಆ ಕ್ರೋಮೋಸೋಮ್ಸು ಅಥವಾ ಡಿ ಎನ್ ಎ ಅಂತ ಹೇಳ್ತೀವಲ್ಲ, ಅಲ್ಲಿವರೆಗೂ ಸಹ ಆ ಶಕ್ತಿ ಕಣಗಳು ಹೋಗ್ತದೆ. ಆ ಶಕ್ತಿ ಕಣಗಳು ಹೋದಾಗ ನಾವು ಏಳೇಳು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳಿರ್ಬೋದು, ಕರ್ಮಗಳಿರ್ಬೋದು, ಅಥವಾ ನಮ್ಮ ತಾತ ಮುತ್ತಾತ ನಮ್ಮ ಪಿತ್ರಾರ್ಜಿತವಾಗಿ ಒಂದಷ್ಟು ಕಾಯಿಲೆಗಳು ಬಂದಿರ್ತದೆ ನೋಡ್ರಿ, ನಮಗೆ ಟ್ರಾನ್ಸ್ಫರ್ ಆಗಿರ್ತಾವಲ್ಲ, ಆ ಕಾಯಿಲೆಗಳು ಎಲ್ಲವೂ ಕೂಡ ನಾಶವಾಗ್ತವೆ. ಈಗ ನಾವು ಡಾಕ್ಟ್ರ್ ಹತ್ರ ಹೋದಾಗ ನನಗೆ ಸ್ವಲ್ಪ ಕೆಮ್ಮಿತ್ತು, ಕ್ಷಯ ಇತ್ತು ಅಂತಂದರೆ ಅವ್ರು ಕೇಳ್ತಾರೆ, ನಿಮ್ಮ ವಂಶದಲ್ಲಿ ಯಾರಿಗೂ ಕ್ಷಯ ಇತ್ತು ಅಂತಾರೆ. ಅಥವಾ ಶುಗರ್ ಇದೆ ಅಂತ ಹೋದರೆ ನಿಮ್ಮ ಮನೆಯಲ್ಲಿ ಯಾರಿಗಿತ್ತು, ನಿಮ್ಮ ತಾತ ನಿಮ್ಮ ಅಜ್ಜಿ ಯಾರಿಗಾರ ಇತ್ತ ಅಂತ ಕೇಳ್ತಾರೆ. ಹೀಗೆ ಕೆಲವು ರೋಗಗಳು ನಮ್ಮ ಪಿತ್ರಾರ್ಜಿತವಾಗಿ ನಮ್ಗೆ ಆಸ್ತಿ ಬರದೇ ಇದ್ರೂ ಪರವಾಗಿಲ್ಲ, ಪಿತ್ರಾರ್ಜಿತ ಆಸ್ತಿ ಬರಲಿಲ್ಲ ಅಂದರೂ ರೋಗಗಳು ಮತ್ತು ಅವ್ರು ಮಾಡಿರ್ತಕ್ಕಂಥ ಪಾಪಗಳು ನಮಗೆ ಜೀನ್ಸ್ ನಮ್ಮ ಜೀನ್ಸ್ ಮುಖಾಂತರ ನಮಗೆ ಪ್ರತಿಯೊಬ್ಬರಿಗೂ ಸಹ ಬರ್ತಾ ಇದ್ದಿದೆ. ಅದು ನಮ್ಮ ವಂಶಾವಳಿ ಅಂತ ಏನು ಹೇಳ್ತೀವಲ್ಲ, ವಂಶವಾಹಿನಿಗಳು, ಆ ವಂಶವಾಹಿನಿಗಳ ರೆಕಾರ್ಡ್ ಆಗಿರ್ತದೆ. ಇವು ಎಲ್ಲವೂ ಕೂಡ ನಾಶವಾಗ್ತದೆ ಈ ಅಮೃತದಿಂದ. ಈ ಕ್ರಿಯೆಯನ್ನು ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ, ಈ ಕ್ರಿಯೆಯನ್ನು ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ ಫೋಟೋ ಎಲೆಕ್ಟ್ರಿಕಲ್ ಎಫೆಕ್ಟ್ ಎಂಬುದಾಗಿ ಹೇಳ್ತಾರೆ. ಫೋಟೋ ಎಲೆಕ್ಟ್ರಿಕಲ್ ಎಫೆಕ್ಟ್, ಈ ಏನು, ಈ ಲಿಂಗದಿಂದ ಹೊರಟಂಥ ಕಿರಣಗಳು ಕಣ್ಣಿನ ಮುಖಾಂತರ ಪಶ್ಚಿಮ ಚಕ್ರ ಅಲ್ಲಿಗೋಗಿ ಅಲ್ಲಿ ಆಕ್ಟಿವೇಷನ್ ಮಾಡ್ತದಲ್ಲ ಆ ಲಿಂಗ, ಅಲ್ಲೊಂದು ಲಿಂಗ ಇದೆಯಲ್ಲ ಪಶ್ಚಿಮ ಚಕ್ರದಲ್ಲಿ ಮೂರನೇ ಕಣ್ಣು ಅಂತಕ್ಕಂಥದ್ದು ಲಿಂಗ, ಆ ಲಿಂಗವನ್ನು ಆಕ್ಟಿವೇಷನ್ ಮಾಡಿ ಅಲ್ಲಿಂದ ಬರುವಂತಹ ದ್ರವವನ್ನು ತೊಗೊಂಡು ಬಂದು ಈ ಆಜ್ಞಾಚಕ್ರಕ್ಕೆ ತಲುಪಿಸಿ ಈ ಆಜ್ಞಾಚಕ್ರದಿಂದ ಎಲ್ಲ ನರನಾಡಿಗಳಿಗೆ, ಜೀವಕೋಶಗಳಿಗೆ, ವರ್ಣತಂತುಗಳಿಗೆ, ಕೊನೆಗೆ ಜೀವಕೋಶ, ಆ ಜೀವಕೋಶದಲ್ಲಿರ್ತಕ್ಕಂಥ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಅಲ್ಲಿವರೆಗೂ ಸಹ ಹೋಗಿ ಈ ಅಮೃತ ಕೆಲಸ ಮಾಡಿ ನಮಗೆ ಏಳೇಳು ಜನ್ಮದಲ್ಲಿರ್ತಕ್ಕಂಥ ಪಾಪಾದಿಗಳು ಕರ್ಮಗಳು ಎಲ್ಲವನ್ನು ಕೂಡ ನಾಶ ಮಾಡುತ್ತೆ. ನಾಶ ಮಾಡಿದ್ಮೇಲೆ ಆ ಮನುಷ್ಯ ಪರಿಶುದ್ಧನಾಗ್ತಾನೆ. ಪರಿಶುದ್ಧನಾಗಿದ್ದಾಗ ಅವ್ರಿಗೆ ಏನು ಹೇಳ್ತಾರೆ, ಎನ್ಲೈಟೆಡ್ ಮ್ಯಾನ್ ಅಂತ ಹೇಳ್ತಾರೆ. ಎನ್ಲೈಟ್ಮೆಂಟ್ ಅವನಿಗೆ ಜ್ಞಾನೋದಯ ಆಗಿದೆ ಅಂತ ಹೇಳ್ತಾರೆ. ಇಂಥ ಮನುಷ್ಯನಿಗೆ, ಈ ಅಮೃತವನ್ನು ಸ್ರವಿಸಿಕೊಂಡ ಮನುಷ್ಯನಿಗೆ ಈ ಪ್ರಕೃತಿಯ ಬಾಧೆಗಳು ಅವರಿಗೆ ಬಾಧಿಸೋದಿಲ್ಲ, ಈ ಪ್ರಕೃತಿ ನಿಯಮಗಳು ಅವರಿಗೆ ಬಾಧಿಸೋದಿಲ್ಲ. ಪ್ರಕೃತಿ ನಿಯಮಗಳು ಅಂತಂದರೆ ಹಸಿವು, ನಿದ್ರೆ, ಬಾಯಾರಿಕೆ, ತೃಷೆ, ಈ ರೀತಿಯ ಚಳಿ, ಮಳೆ, ಗಾಳಿ ಇವೆಲ್ಲ ಇರ್ತಾವಲ್ಲ, ಅವು ಇವರಿಗೆ ಬಾಧಿಸೋದಿಲ್ಲ. ಈ ಪ್ರಕೃತಿ ನಿಯಮಗಳನ್ನು ಮೀರಿದಂಥವರು ಆಗಿಬಿಡ್ತಾರೆ. ಹೀಗೆ ಈ ಅಮೃತವನ್ನು ಸ್ರವಿಸಿಕೊಳ್ಳುವಂಥದ್ದು ಈ ಶಿವಯೋಗದ ಮಹಿಮೆಯಾಗಿದೆ. ಆದ್ದರಿಂದ ಲಿಂಗವದ ಒಂದು ಈ ವೈಜ್ಞಾನಿಕ ಈ ತಯಾರಿಕೆ ಏನಿದೆಯಲ್ಲ, ಇದು ಶರಣರ ನಮ್ಮ ಈ ಮನುಕುಲಕ್ಕೆ, ಈ ಮಾನವನ ಉದ್ಧಾರಕ್ಕೆ, ಸಂಸಾರಿಗಳಿಗೆ, ಅದು ವಿಶೇಷವಾಗಿ ಸಂಸಾರಿಗಳಿಗೆ, ಸಂಸಾರದಲ್ಲಿ ಇದ್ದುಕೊಂಡೇ ಸದ್ಗತಿಯನ್ನು ಕಾಣಲು, ಸಂಸಾರದಲ್ಲಿ ಇದ್ದುಕೊಂಡೇ ಪರಮಾತ್ಮನನ್ನು ಕಾಣಲು, ಸಂಸಾರದಲ್ಲಿ ಇದ್ದುಕೊಂಡೇ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲು ನಮಗೆ ಬಹಳ ಸರಳವಾಗಿ ಖರ್ಚಿಲ್ಲದೆ, ನಮ್ಗೆ ಯಾವುದೇ ಖರ್ಚಿಲ್ಲದಲೇ ಕೊಟ್ಟಿರ್ತಕ್ಕಂಥ ಈ ಲಿಂಗಾಂಗ ಯೋಗ ಅಥವಾ ತ್ರಾಟಕ ಯೋಗ, ಈ ತ್ರಾಟಕ ಯೋಗ ಅಥವಾ ಲಿಂಗಾಂಗ ಯೋಗವನ್ನು ನಮ್ಮ ನಿಮ್ಮ ದಿನನಿತ್ಯದ ಬದುಕಿನ ಜಂಜಾಟದ ಮಧ್ಯೆಯೂ ಕೂಡ
ಈ ಶಿವಯೋಗ ಮಾಡಿಕೊಳ್ಳೋದನ್ನು ನಾವು ಬಿಡಬಾರದು ಅನ್ನುವಂತಹ ಈ ಪ್ರವಚನದ ಭಾಗಕ್ಕೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.